हेलो फ्रेंड्स वेलकम यू ऑल इवत्तिन कॉन्सेप्ट वेलेंसी वेलेंसी एन्नुव परिकल्पनेय बग्गे ओंदु सण्ण वीडियोवन्न नोड्ता होगोण ಮೊದಲನೇದಾಗಿ ವೇಲೆನ್ಸಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಪರಮಾಣುವಿನ ರಚನೆ ಹೇಗಿರುತ್ತೆ ಅಂತ ಹೇಳಿ ಗೊತ್ತಿರಬೇಕು. ಪರಮಾಣು ಈ ರೀತಿಯಾಗಿರುತ್ತೆ, ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ನಲ್ಲಿ ಒಳಗಡೆ ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳಿರ್ತವೆ, ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್, ಮತ್ತು ಸುತ್ತ ಆರ್ಬಿಟ್ ಇರುತ್ತೆ, ಕಕ್ಷೆಗಳಿರ್ತವೆ, ಈ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್, ನೋಡಿ ಇವೆಲ್ಲ ಎಲೆಕ್ಟ್ರಾನ್ಗಳು, ಇವು ಸುತ್ತುತ್ತಾ ಇರುತ್ತೆ. ಸೊ ಈ ಎಲೆಕ್ಟ್ರಾನ್ಗಳು ಏನಿದೆ, ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ ಅಂದರೆ ಕೊನೆಯ ಶೆಲ್ಲಲ್ಲಿರುವಂತಹ ಎಲೆಕ್ಟ್ರಾನು ಗಿವಿಂಗ್ ಡೊನೇಟಿಂಗ್ ಆರ್ ರಿಸೀವಿಂಗ್ ಆಗ್ತಾ ಇರುತ್ತೆ, ಅಂದರೆ ಕೊಡ್ತಾ ಇರುತ್ತೆ ಇಲ್ಲ ತಗೊಳ್ತಾ ಇರುತ್ತೆ. ಯಾಕೆ ಈ ಥರ ಮಾಡ್ತವೆ ಆ್ಯಟಮ್ಗಳು ಅಂತಂದರೆ, ಆಲ್ ದ ಆ್ಯಟಮ್ಸ್ ವಾಂಟ್ಸ್ ಟು ಅಟೈನ್ ಸ್ಟೆಬಿಲಿಟಿ, ಅಂದರೆ ಒಂದು ಸ್ಥಿರವಾಗಿರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತವೆ. ಸೊ ಇವು ಕಂಬೈನ್ ಆಗಲಿಕ್ಕೆ ಪ್ರಯತ್ನ ಪಡ್ತಿರ್ತವೆ. ಈ ಕಂಬೈನಿಂಗ್ ಕೆಪಾಸಿಟಿಯನ್ನು ಅಂದರೆ ಸಂಯೋಗ ಸಾಮರ್ಥ್ಯವನ್ನು ನಾವು ವೇಲೆನ್ಸಿ ಅಂತ ಹೇಳಿ ಕರಿತೀವಿ. ಸೊ ಒಂದು ಪರಮಾಣುವಿನ ಸಂಯೋಗ ಸಾಮರ್ಥ್ಯ ಅಥವಾ ಕೆಪ್ಯಾಸಿಟಿ ಆಫ್ ಆನ್ ಆಟಮ್ ಆಫ್ ಎಲಿಮೆಂಟ್, ದ ಕಂಬೈನಿಂಗ್ ಕೆಪ್ಯಾಸಿಟಿ ಅಂತ ಹೇಳ್ತೀವಿ ವೇಲೆನ್ಸಿಯನ್ನು. ನಿಮಗೆ ಇಲ್ಲಿ ಒಂದು ನಾನು ಟೇಬಲನ್ನು ಹಾಕಿದ್ದೀನಿ, ಇಲ್ಲಿ ಸುಮಾರು ಎಲಿಮೆಂಟ್ಗಳನ್ನ ನಾನು ಲಿಸ್ಟ್ ಮಾಡಿದ್ದೀನಿ, ಧಾತುಗಳು ಇವೆಲ್ಲ ಅಕಾರ್ಡಿಂಗ್ ಟು ಅಟಾಮಿಕ್ ನಂಬರ್ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಲಿಸ್ಟ್ ಮಾಡಿದ್ದೀನಿ. ನಿಮ್ಮ ಪಿರಿಯಾಡಿಕ್ ಟೇಬಲ್ ಅಥವಾ ಆವರ್ತ ಕೋಷ್ಟಕವನ್ನು ನೋಡಿದಾಗಲೂ ಕೂಡ ನಿಮಗೆ ಇದೇ ರೀತಿಯ ಒಂದು ಸೀರಿ ಸಿಗುತ್ತೆ. ಅಂದರೆ ಈ ಸೀರೀಸ್ನಲ್ಲಿ ಮೊದಲನೇದಾಗಿ ಹೈಡ್ರೋಜನ್ ಬರುತ್ತೆ, ಯಾಕಂದರೆ ಅದರ ಅಟಾಮಿಕ್ ನಂಬರ್ ಒನ್, ಪರಮಾಣು ಸಂಖ್ಯೆ ಒಂದು. ಹೀಲಿಯಂ ಟೂ, ಲಿಥಿಯಂ ಪರಮಾಣು ಸಂಖ್ಯೆ ತ್ರೀ, ಬೆರಿಲಿಯಂ ಅಟಾಮಿಕ್ ನಂಬರ್ ಫೋರ್, ಬೋರಾನ್ ಫೈವ್, ಕಾರ್ಬನ್ ಸಿಕ್ಸ್, ನೈಟ್ರೋಜನ್ ಸೆವೆನ್, ಆಕ್ಸಿಜನ್ ಏಟ್, ಫ್ಲೂರಿನ್ ನೈನ್, ನಿಯಾನ್ ಟೆನ್, ಸೋಡಿಯಂ ಲೆವೆನ್, ಮೆಗ್ನೀಷಿಯಂ ಟ್ವೆಲ್, ಅಲ್ಯೂಮಿನಿಯಂ ತರ್ಟೀನ್, ಸಿಲಿಕಾನ್ ಫೋರ್ಟೀನ್, ಫಾಸ್ಫರಸ್ ಫಿಫ್ಟೀನ್, ಸಲ್ಫರ್ ಸಿಕ್ಸ್ಟೀನ್, ಕ್ಲೋರಿನ್ ಸೆವೆಂಟೀನ್, ಆರ್ಗಾನ್ ಏಯ್ಟೀನ್, ಪೊಟ್ಯಾಷಿಯಂ ನೈನ್ಟೀನ್, ಕ್ಯಾಲ್ಶಿಯಂ ಟ್ವೆಂಟಿ. ನಾನು ಟ್ವೆಂಟಿ ತನಕ ಎಲಿಮೆಂಟ್ಸನ್ನು ತಗೊಂಡಿದ್ದೀನಿ. ಇಷ್ಟರ ವೇಲೆನ್ಸಿಯನ್ನು ಕಂಡುಹಿಡಿಯೋದಕ್ಕೆ ನಾವಿವತ್ತು ಪ್ರಯತ್ನ ಪಡೋಣ, ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ನಾವು ವೇಲೆನ್ಸಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಎಲೆಕ್ಟ್ರಾನ್ಗಳು ಬೇರೆ ಬೇರೆ ಕಕ್ಷೆಗಳಲ್ಲಿ ಅಥವಾ ಡಿಫ್ರೆಂಟ್ ಶೆಲ್ಸಲ್ಲಿ ಯಾವ ರೀತಿ ಹಂಚಿಕೆಯಾಗಿದೆ ಅನ್ನೋದು ಬಹಳ ಮುಖ್ಯ, ಇದು ನಮಗೆ ಗೊತ್ತಿರಬೇಕು. ಇದನ್ನು ನಮಗೆ ಒಂದು ಒಂದು ಪರಮಾಣು ರಚನೆಯನ್ನು ಕೊಟ್ಟಿದ್ದು ನೀಲ್ ಹೆನ್ರಿಕ್ ಡೇವಿಡ್ ಬೋರ್ ಅಂತ ಹೇಳುವಂತಹ ಡ್ಯಾನಿಶ್ ಫಿಸಿಸಿಸ್ಟ್, ಇವರು ಒನ್ ಆಫ್ ದ ಗ್ರೇಟ್ ಸೈಂಟಿಸ್ಟ್. ಕೋಪನ್ ಹ್ಯಾಗನ್ನಲ್ಲಿ ಹುಟ್ಟುತ್ತಾರೆ, 1885 ಅಕ್ಟೋಬರ್ 7ರಲ್ಲಿ ಹುಟ್ಟುತ್ತಾರೆ. ಇವರ ಒಂದು ಪರಮಾಣು ರಚನೆ ಮಾದರಿಯನ್ನು ನಮಗೆ ಕೊಡ್ತಾರೆ ಇವರು. ಆ ಮಾದರಿಗೆ 1922ರಲ್ಲಿ ನೋಬೆಲ್ ಪ್ರಶಸ್ತಿ ಬರುತ್ತೆ. ಅಂತಹ ಒಂದು ಗ್ರೇಟ್ ಸೈಂಟಿಸ್ಟ್, ಕೆಮಿಸ್ಟ್ರಿ ಓದೋರಿಗೆ ನೀಲ್ ಬೋರ್ ಬಹಳ ಬೇಕಾಗ್ತಾರೆ. ಅಂತಂದರೆ ಇವರು ಕೊಟ್ಟಿರುವಂತಹ ರಚನೆ ನಮಗೆ ಬಹಳ ಮುಖ್ಯ. ಆ ರಚನೆ ಒಂದು ಸತಿ ನೋಡೋಣ. ಈ ರೀತಿಯಾಗಿದೆ, ಮಧ್ಯದಲ್ಲಿ ನ್ಯೂಕ್ಲಿಯಸ್, ನೋಡಿ ಪ್ಲಸ್ ಅಂತ ಇಲ್ಲಿ ಹಾಕಿದಾರಲ್ಲ, ಇದು ನ್ಯೂಕ್ಲಿಯಸ್ ಪಾಸಿಟಿವ್ಲಿ ಚಾರ್ಜ್ಡ್, ಯಾಕಂದರೆ ಪ್ರೋಟಾನ್ ಪಾಸಿಟಿವ್. ನಂತರ ಕಕ್ಷೆಗಳನ್ನು ಶೆಲ್ಗಳನ್ನು ಬರೀತಾ ಹೋಗಿದ್ದಾರೆ. ಮೊದಲನೇ ಶೆಲ್ ಕೆ, ಎರಡನೇದು ಎಲ್, ಮೂರನೇದು ಎಂ, ನಾಲ್ಕನೇದು ಎನ್, ಈ ರೀತಿ ಹೆಸರನ್ನು ಇವರು ಕೊಟ್ಟಿದ್ದಾರೆ. ಮುಂದಕ್ಕೆ ಹೋಗುತ್ತಿದ್ದು ಓ ಪಿ ಅಂತ ಹೇಳಿ, ಬಟ್ ನಮಗೆ ಇಷ್ಟು ಸಾಕು ರೆಫರೆನ್ಸ್ಗೆ. ಸೊ ಕೆಯನ್ನು ಎನರ್ಜಿ ಮಟ್ಟ, ಕೆ ಶೆಲ್ಗೆ ಒನ್ ಆಯಿತಾ, ಚೈತನ್ಯ ಮಟ್ಟ ಎನರ್ಜಿ ಲೆವೆಲ್ ಅಂತ ಹೇಳ್ತೀವಿ. ಎಲ್ಗೆ ಟು, ಎಂಗೆ ತ್ರೀ, ಎನ್ಗೆ ಫೋರ್, ಈ ರೀತಿ ನಂಬರನ್ನು ಇವರು ಕೊಡ್ತಾ ಹೋಗಿದ್ದಾರೆ. ಈಗ ಇದರಲ್ಲಿ ಎಲೆಕ್ಟ್ರಾನ್ಗಳು ಎಷ್ಟೆಷ್ಟು ಹಿಡಿಸುತ್ತೆ, ಎಷ್ಟು ಇರುತ್ತೆ ಆ್ಯಕ್ಚುಲಿ ಅಂತ ನೋಡ್ತಾ ಹೋದರೆ, ಕೆಯಲ್ಲಿ ಎರಡು ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ನಂಬರ್, ಅಷ್ಟೇ ಹಿಡ್ಸೋಕ್ಕೆ ಸಾಧ್ಯ. ಎಲ್ಲಲ್ಲಿ ಎಂಟು, ಎಮ್ಮಲ್ಲಿ 18, ಎನ್ನಲ್ಲಿ 32. ಇದು ನಮಗೆ ನೀಲ್ ಬೋರ್ ಅವರು ಕೊಟ್ಟಂತಹ ಒಂದು ಮಾದರಿ. ಸೊ ಇದು ಹೀಗೆ ಹೇಗೆ ಬಂತು ಅಂತಂದರೆ, ಇದಕ್ಕೊಂದು ಫಾರ್ಮುಲಾ ಇದೆ, 2n² ಫಾರ್ಮುಲಾ ಅಂಥೇಳಿ. ಆ ಫಾರ್ಮುಲಾವನ್ನು ಹಾಕ್ಕೊಂಡು ನಾವು ಒಂದೊಂದು ಕವಚದಲ್ಲೂ ಎಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಹಾಕಬಹುದು ಅಂಥೇಳಿ ಕಂಡುಹಿಡಿಬಹುದು. ಇಲ್ಲಿ ಎನ್ ಅಂತ ನಿಮಗೆ ಕಾಣ್ತಾ ಇದೆ ಅಲ್ವಾ, 2n² ಎನ್ ಅಂತಂದರೆ ಕಕ್ಷೆಗಳ ಸಂಖ್ಯೆ ಅಥವಾ ಆರ್ಬಿಟ್ ನಂಬರ್, ಯಾವ ನಂಬರ್ ನೀವು ತಗೊಳ್ತೀರೋ ಅದನ್ನೇ. ಮತ್ತೆ ಒಂದ್ಸತಿ ಹೇಳ್ತೀನಿ ನೋಡಿ, ಇದೇ ಚಿತ್ರವನ್ನು ತಗೊಂಡಿದ್ದೀನಿ, ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಆರ್ಬಿಟ್ ನಂಬರ್ 1, 2, 3, 4 ಇದನ್ನು ನಾವು ಇಲ್ಲಿ ಈ ಎನ್ ಜಾಗದಲ್ಲಿ ಹಾಕೋಬೇಕಾಗುತ್ತೆ. ಇದನ್ನು ಯಾವ ರೀತಿ ಕಂಡುಹಿಡಿಯೋದು, ಒಂದು ಟೇಬಲ್ ಮೂಲಕ ನಿಮಗೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಫಸ್ಟ್ ಬರ್ಕೊಳ್ಳೋಣ, ಮೊದಲನೇದರಲ್ಲಿ ಕಕ್ಷೆ, ಎರಡನೇದರಲ್ಲಿ ಚೈತನ್ಯ ಮಟ್ಟ, ಮೂರನೇದು 2n², ಆಮೇಲೆ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಮಾಡ್ತಾ ಹೋಗೋಣ. ಮೊದಲನೇ ಕಕ್ಷೆ ಯಾವುದು ನೋಡಿ, ಇಲ್ಲಿ ಇದೆಯಲ್ಲ, ಯಾವುದಿದು, ಕೆಯನ್ನು ತಗೊಂಡಿದ್ದೀನಿ. ಕೆದು ಚೈತನ್ಯ ಮಟ್ಟ ಎಷ್ಟು, ಇಲ್ಲ ಇದೆಯಲ್ಲ, 1. ಸೊ 1 ಬರ್ಕೊಳ್ಳೋಣ. ಇವಾಗ ಈ 2n² ಫಾರ್ಮುಲಾದಲ್ಲಿ ಎನ್ ಜಾಗದಲ್ಲಿ 1 ಹಾಕೋಣ. ಸೊ 2 ಇಂಟು 1²
ಆನ್ಸರ್ ಏನು ಬರುತ್ತೆ ನೋಡಿ, 1 × 1 1, 2 × 1 2. ಸೊ ಆನ್ಸರು 2, ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 2 ಆಗಿದೆ. ಸೊ ಕೆ ಎಲ್ ನಾನು ನಿಮಗೆ ಫಸ್ಟ್ ಹೇಳಿದೆ ಹೇಗೆ ಬರುತ್ತೆ, ಅದನ್ನು ಹೇಗೆ ಬರುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಎರಡನೇದನ್ನು ತಗೊಳ್ಳೋಣ, ಎಲ್ ಕವಚ. ಇದು ಇದರದ್ದು 2 ಅಲ್ವಾ, ಸೊ 2 ಚೈತನ್ಯ ಮಠ 2 ಬರ್ಕೊಂಡಿದ್ದೀನಿ. ಇಲ್ಲಿ ಎನ್ ಜಾಗದಲ್ಲಿ 2 ಹಾಕೊಳ್ಳೋಣ, 2 × 2² 2 × 2 = 4 4 × 2 = 8. ಸೊ ಆನ್ಸರ್ ಇಸ್ 8 ಬಂದಿದೆ. ನೆಕ್ಸ್ಟ್ ಮೂರನೇದು ಎಂ ಬರ್ಕೊಳ್ಳೋಣ. ಮೂರನೇದು ಇಲ್ಲಿ 3 ಹಾಕೋಬೇಕು ಎನ್ ಜಾಗದಲ್ಲಿ, 2 × 3² 3 × 3 = 9 9² = 18. ಸೊ ಆನ್ಸರ್ ಇಸ್ 18. ನೆಕ್ಸ್ಟ್ ಎನ್ ನಲ್ಲಿ ನಾಲ್ಕನೇದು, ಇದು ಲಾಸ್ಟ್ ಕವಚದಲ್ಲಿ ತಗೊಂಡಿದ್ದೀನಿ, 2 × 4² = 32 4 × 4 = 16 16² = 32. ಈ ರೀತಿಯಾಗಿ ಇದನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ. ಸೊ ಇದೊಂದು ನಿಮಗೆ ಮುಖ್ಯವಾದ ಒಂದು ಕಾನ್ಸೆಪ್ಟ್, ಇದು ಗೊತ್ತಿರಬೇಕು, ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ನಾವೀಗ ವೇಲೆನ್ಸಿಗೆ ಹೋಗೋಣ, ಅಷ್ಟಕ ರಚನೆಯನ್ನು ತಿಳ್ಕೊಳ್ಳೋಣ. ವೇಲೆನ್ಸಿಗಿಂತ ಮುಂಚೆ ಏನಕ್ಕೆ ತಿಳ್ಕೋಬೇಕು ಅಂದರೆ, ನಾನು ನಿಮಗೆ ಫಸ್ಟಿಗೆ ಒಂದು ಮಾತು ಹೇಳಿದೆ, ಎಲ್ಲ ಅದು ಆಟಮ್ಗಳು ಸ್ಥಿರವಾಗಲಿಕ್ಕೆ ಪ್ರಯತ್ನ ಪಡ್ತವೆ, ಸ್ಟೆಬಿಲಿಟಿ ಅಟೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ ಅಂತ ಹೇಳಿ. ಏನು ಈ ಸ್ಟೆಬಿಲಿಟಿ ಅಂತಂದರೆ, ಈ ಅಷ್ಟಕ ರಚನೆ ಮಕ್ಕಳೇ, ಅತ್ಯಂತ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನ್ ಬಂದಿದೆ ಅಂತಾದರೆ ಅದನ್ನು ಅಷ್ಟಕ ರಚನೆ ಅಂತ ಹೇಳ್ತೀವಿ, ಆವಾಗ ಅದು ಸ್ಥಿರವಾಗಿದೆ ಅಂತ ಅರ್ಥ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಹೀಲಿಯಂ ತಗೊಳ್ಳೋಣ ವಿದ್ಯಾರ್ಥಿಗಳೇ. ಹೀಲಿಯಂ ಅಂತಂದರೆ Z = 2, 2 ಪರಮಾಣು ಸಂಖ್ಯೆ. ಇದೇನು ಬರೆದಿರೋದು ನಾನು ಅಂತಂದರೆ ಎಲೆಕ್ಟ್ರಾನ್ ವಿನ್ಯಾಸ, ಇದು 1s2 ಅಂತ ಬರಿತೀವಲ್ಲ, ಅದನ್ನ ಇಲ್ಲಿ ನಿಮಗೆ ನಾನು ಬರೆದು ತೋರಿಸಿದ್ದೀನಿ. ನೋಡಿ, ಹೀಲಿಯಂನ ರಚನೆಯನ್ನು ಬರ್ಕೊಂಡಾಗ ಮೊದಲನೇ ಕವಚ ಕೆ, ನಿಮಗೆಲ್ಲ ಗೊತ್ತು ಕೆ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ಮು 2. ಸೊ ಇಲ್ಲಿ 2 ಭರ್ತಿ ಆಯಿತು. 8 ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ಇದೊಂದು ಮಾತ್ರ ಎಕ್ಸೆಪ್ಷನ್, ಹೀಲಿಯಮ್ಮು ಇಲ್ಲಿ 2 ಭರ್ತಿ ಆದರೆ ಸಾಕು, ಇದು ಸಂಪೂರ್ಣವಾಗಿ ತುಂಬಿದೆ ಅಂತ ಅರ್ಥ, ಇದು ಸ್ಥಿರವಾಗಿದೆ. ಇದನ್ನು ನಾವು ಜಡತ್ವ ಅಂತ ಕೂಡ ಹೇಳ್ತೀವಿ, ಜಡ ಅನಿಲಗಳು ಅಂತ ಕೂಡ ಹೇಳ್ತೀವಿ. ಜಡತ್ವ ಅಂತಂದ್ರೆ ಅರ್ಥ ಏನು, ಆ್ಯಕ್ಚುಲಿ ಜಡವಾಗಿರ್ತವೆ ಇವು, ಯಾವ ಹೊಟ್ಟೆ ತುಂಬಿದೆ ಇದಕ್ಕೆ, ಇದಕ್ಕೆ ಮುಂದಕ್ಕೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಹೊಟ್ಟೆ ತುಂಬಿದಾಗ ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ. ಅದೇ ಥರ ಇದು ಕೂಡ ಸುಮ್ಮನಾಗ್ಬಿಡ್ತವೆ, ಯಾವುದೋ ಜೊತೆ ಇವು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಈ ಒಂದು ಧಾತುಗಳು. ನೆಕ್ಸ್ಟು ನಿಯಾನ್ ನೋಡಿ, Z = 10, 2 × 8 ಅದರದ್ದು ಎಲೆಕ್ಟ್ರಾನ್ ಕಾನ್ಫಿಗರೇಷನ್. 2 × 8 ಬರೆದಾಗ ಈ ರೀತಿಯಾಗಿ ಬರೀತೀವಿ, ಮೊದಲನೇ ಕವಚ ಕೆಯಲ್ಲಿ 2 ಬರೆದು ನೆಕ್ಸ್ಟ್ ಎಲ್ಲಲ್ಲಿ 8 ಭರ್ತಿ ಆಯಿತು. ನೋಡಿ ಮಕ್ಕಳೇ, ಇಲ್ಲಿ 8 ಅಂತ ಬಂತು ಅಂದರೆ ಅದು ಆಕ್ಟೇಟ್ ಸ್ಟ್ರಕ್ಚರ್, 8 ಅಷ್ಟಕ. ಆ್ಯಕ್ಚುಲಿ ಅಷ್ಟ ಅಂತಂದರೆ 8 ಅಂತ ಅರ್ಥ, ಆಕ್ಟ ಅಂತಂದರೆ 8, 8 ಅಂತ ಅರ್ಥ. ಸೊ ಇಲ್ಲಿ ಇದು ಕೂಡ ಭರ್ತಿಯಾಗಿದೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಆರ್ಗಾನ್ Z = 18, 2 × 8 = 8. ಇಲ್ಲೂ ಕೂಡ ಕೊನೆಗೆ 8 ಬಂದಿದೆ ನೋಡಿ, ಫಸ್ಟ್ ಕವಚದಲ್ಲಿ 2 × 8 ಇದು ಬಂತು ಅಂದರೆ ಇದು ಕಂಪ್ಲೀಟ್ ಆಗಿ ತುಂಬಿದೆ. ಸೊ ಈ ಅಷ್ಟಕ ರಚನೆ ಬಗ್ಗೆ ನಿಮಗೆ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ನಿಮಗೆ ವೇಲೆನ್ಸಿ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ನಾವು ಒಂದೊಂದೇ ಧಾತುಗಳ ವೇಲೆನ್ಸಿಯನ್ನು ಬರೀತಾ ಹೋಗೋಣ. ಮೊದಲನೇದು Z = 1, ಝೆಡ್ ಅಂದರೆ ಪರಮಾಣು ಸಂಖ್ಯೆ, ಅಟಾಮಿಕ್ ನಂಬರ್, ಮರ್ತೋಗ್ಬಿಡಿ. Z = 1 ತಗೊಂಡಿದ್ದೀನಿ ಅಂದರೆ ಹೈಡ್ರೋಜನ್ನು ನೋಡಿ, ಇದರಲ್ಲಿ ಒಂದೇ ಒಂದು ಕಕ್ಷೆ, ಅದರಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ, ಹೌದಲ್ವಾ, Z = 1. ಸೊ ಇದರದ್ದು ಫಸ್ಟ್ ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನು ಬರ್ಕೊಳ್ಳೋಣ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಏನು ಫಸ್ಟ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ವೇಲೆನ್ಸ್ ಎಲೆಕ್ಟ್ರಾನ್ ಅಂತಂದರೆ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ. ಸೊ ಇಲ್ಲಿ ಅತ್ಯಂತ ಹೊರ ಕವಚದಲ್ಲಿರೋ ಎಲೆಕ್ಟ್ರಾನ್ ಸಂಖ್ಯೆ ಎಷ್ಟು, 1. ಸೊ ನಾನಿಲ್ಲಿ 1 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟು ವೇಲೆನ್ಸಿ ಎಷ್ಟು ನೋಡಿ, ಇದರಲ್ಲಿ ವೇಲೆನ್ಸಿ ಒಂದೇ ಆಗುತ್ತೆ, ಇಲ್ಲಿ ಒಂದಿದೆ ಅಂದರೆ ಅದು ಕೂಡ ಒಂದೇ ಆಗುತ್ತೆ. ಹಾಗಂತ ಎಲ್ಲದಕ್ಕೂ ವೇಲೆನ್ಸ್ ಎಲೆಕ್ಟ್ರಾನು ಸೇಮು, ವೇಲೆನ್ಸಿನೂ ಸೇಮ್ ಅಂತ ಅನ್ಕೋಬೇಡಿ, ಅದು ಬದಲಾಗ್ತಾ ಹೋಗುತ್ತೆ. ಅದು ಹೇಗೆ ಅಂತ ನೋಡ್ತಾ ಹೋಗಿ. Z = 2 ತಗೊಳ್ಳೋಣ. ಈಗ ಎರಡನೇದು ಹೀಲಿಯಮ್, ನಾನು ಆಗಲೇ ನಿಮಗೆ ಹೇಳಿದ್ದೀನಿ ಅಷ್ಟಕ ರಚನೆ ಹೇಳಬೇಕಾದ್ರೆ ಇಲ್ಲಿ 2 ಆಯಿತು, ಹೌದಲ್ವಾ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು ಹೇಳೋಕ್ಕಾಗುತ್ತಾ, ಈಗ ಅತ್ಯಂತ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, ಸೊ 2 ಎಲೆಕ್ಟ್ರಾನ್ ಇದೆ. ನಾನು ಇದರಲ್ಲಿ ಹೇಳಿದ ಥರ ಈಗ ವೇಲೆನ್ಸಿ 2 ಅಂತ ಬರೆದು ಬಿಡೋಣವಾ, ಇಲ್ಲ ಬರೆಯೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾನು ನಿಮ್ಗೆ ಹೇಳಿದೆ ಇದು ಕಂಪ್ಲೀಟ್ ಆಗಿ ತುಂಬಿದೆ ಅಂತ, ಆದರೆ ಅದರ ವೇಲೆನ್ಸಿ 0 ಅಂತ ಬರಿಬೇಕಾಗುತ್ತೆ ನೀವು, ಆಯಿತಾ. ಕಂಪ್ಲೀಟಾಗಿ ತುಂಬಿದೆ ಅಂತಂದರೆ ಅದರ ವೇಲೆನ್ಸಿ 0, ಇಲ್ಲಿ ಕೊಡೋಕ್ಕೆ ಅಥವಾ ತಗೊಳಕ್ಕೆ ಎಲೆಕ್ಟ್ರಾನ್ಗಳು ಇಲ್ಲ, ಹಾಗಾಗಿ 0. ನೆಕ್ಸ್ಟ್ Z = 3 ಹೋಗೋಣ. ಲಿಥಿಯಂ, ಲಿಥಿಯಂನ ಬರ್ಕೊಂಡಾಗ ಮೊದಲನೇ ಕೆ ಕವಚದಲ್ಲಿ 2, ಎಲ್ ಶೆಲ್ಗೆ ಹೋದಾಗ 1 ಎಲೆಕ್ಟ್ರಾನನ್ನು ಬರೀತೀರಾ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಾಯಿತು, 1, ಯಾಕಂದರೆ ಇಲ್ಲಿ 1 ಇದೆ ಅತ್ಯಂತ ಹೊರ ಕವಚದಲ್ಲಿ. ನೋಡಿ ಇದನ್ನು ಮಾತ್ರ ತಗೋಬೇಕು, ಆಯಿತಾ. ಮತ್ತೆ ವೇಲೆನ್ಸಿ ಎಷ್ಟು, ಸೊ 1, ಇದರಲ್ಲಿ ವೇಲೆನ್ಸಿ 1, ಇಲ್ಲಿ ಏನಿದೆ ಅದನ್ನೇ ಬರ್ಕೊಳ್ಳಿ. Z = 4 ಹೋದಾಗ ಬೆರಿಲಿಯಂ,
ಇಲ್ಲಿ ಎರಡು ಇಲ್ಲಿ ಎರಡು ಸೊ ಅತ್ಯಂತ ಹೊರ ಕವಚದಲ್ಲಿ ಎರಡಿದೆ ವೇಲೆನ್ಸ್ ಎಲೆಕ್ಟ್ರಾನ್ ಎರಡಾಯಿತು ವೇಲೆನ್ಸಿ ಕೂಡ ಎರಡು ಅಂತಲೇ ಬರ್ಕೊಳ್ಳಿ ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇದು ಮಾತ್ರ ಸ್ವಲ್ಪ ಅಲರ್ಟ್ ಆಗಿ ಬರೀಬೇಕು ಇದೆಲ್ಲ ಸೇಮ್ ಸೇಮ್ ಇಲ್ಲಿ ಏನು ಬರುತ್ತೋ ಅದೇ ಬರೀತಾ ಹೋಗ್ಬೋದು ಮುಂದಕ್ಕೆ ಹೋಗೋಣ ಹೀಗೇನೆ ಝೆಡ್ ಇಸ್ ಈಕ್ವಲ್ ಟು ಫೈವ್ ಐದು ಬೇರಿಯಂ ಇದು ಹೇಗಿದೆ ಇಲ್ಲಿ ಎರಡು ಇಲ್ಲಿ ಮೂರಿದೆ ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಮೂರು ವೇಲೆನ್ಸಿ ಕೂಡ ಮೂರು ಝೆಡ್ ಇಸ್ ಈಕ್ವಲ್ ಟು ಸಿಕ್ಸ್ ಹೋಗೋಣ ಸಿಕ್ಸ್ ಕಾರ್ಬನ್ ಒಂದು ಎರಡು ಒನ್ ಟೂ ತ್ರೀ ಫೋರ್ ನಾಲ್ಕು ಎಲೆಕ್ಟ್ರಾನ್ ಇದೆ ಸೊ ವೇಲೆನ್ಸ್ ಎಲೆಕ್ಟ್ರಾನ್ ನಾಲ್ಕು ವೇಲೆನ್ಸ್ ಈಸ್ ಆಲ್ಸೋ ಫೋರ್ ಸೊ ಇಲ್ಲಿ ತನಕ ಸೇಮ್ ಆಯಿತು ನೆಕ್ಸ್ಟ್ ಈಗ ಝೆಡ್ ಇಸ್ ಈಕ್ವಲ್ ಟು ಸೆವೆನ್ ನೈಟ್ರೋಜನ್ ಬರುತ್ತೆ ನೈಟ್ರೋಜನ್ ಅಲ್ಲಿ ಒನ್ ಟೂ ಒನ್ ಟೂ ತ್ರೀ ಫೋರ್ ಫೈವ್ ಐದು ಎಲೆಕ್ಟ್ರಾನ್ ಇದೆ ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಐದು ಸರಿನಾ ವೇಲೆನ್ಸಿ ಎಷ್ಟು ಐದು ಅಂತ ಬರೆಯೋಣವಾ ಇಲ್ಲ ಇಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಯಾಕೆ ಬದಲಾವಣೆ ಆಗುತ್ತೆ ಅಂದ್ರೆ ನೋಡಿ ವಿದ್ಯಾರ್ಥಿಗಳೇ ಅಷ್ಟಕ ರಚನೆ ಅಥವಾ ಆಕ್ಟೆಟ್ ಸ್ಟ್ರಕ್ಚರ್ ಅಂತಂದಾಗ ಎಂಟು ಏಟ್ ಎಲೆಕ್ಟ್ರಾನ್ಸ್ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ ಏಟ್ ಎಲೆಕ್ಟ್ರಾನ್ಸ್ ಅಂತಂದ್ರೆ ಏಟ್ಗೆ ಕರೆಕ್ಟಾಗಿ ಹಾಫ್ ಎಷ್ಟು ಫೋರ್ ಅಲ್ವಾ ಫೋರ್ ಕರೆಕ್ಟಾಗಿ ಸೊ ಫೋರಿಗಿಂತ ಜಾಸ್ತಿ ಸಂಖ್ಯೆ ಎಲೆಕ್ಟ್ರಾನ್ ಇಲ್ಲಿ ಬಂತು ಅಂತ ಆದಾಗ ಇದು ಎಲೆಕ್ಟ್ರಾನ್ಗಳನ್ನು ಈಸಿಯಾಗಿ ಬಿಟ್ಕೊಡಲ್ಲ ಇದು ಏನು ಮಾಡುತ್ತೆ ಎಂಟಕ್ಕೆ ಇನ್ನು ಎಷ್ಟು ಬಾಕಿ ಇದೆ ಇನ್ನು ಐದು ಆಗಿಬಿಟ್ಟಿದೆ ಎಂಟಕ್ಕಿನ್ನ ಎಷ್ಟು ಬೇಕು ಇನ್ನು ತ್ರೀ ಬೇಕು ಹೌದಲ್ಲ ಸೊ ಆ ತ್ರೀಯನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ ಸೊ ನಾವು ವೇಲೆನ್ಸಿಯನ್ನು ತ್ರೀ ಅಂತ ಬರೀಬೇಕಾಗುತ್ತೆ ಸೊ ಇಲ್ಲಿ ವೇಲೆನ್ಸಿ ನೀವು ಫೈವ್ ಅಂತ ಬರಿಬೇಡಿ ವೇಲೆನ್ಸಿಯನ್ನು ತ್ರೀ ಹೇಗೆ ತ್ರೀ ಅಂತಂದರೆ ನೀವು ಏಯ್ಟನ್ನು ಇಟ್ಕೊಳ್ಳಿ ಮೈಂಡಲ್ಲಿ ಯಾವಾಗಲೂ ಏಯ್ಟ್ ಮೈನಸ್ ಫೈವ್ ಮಾಡಿ ಏಯ್ಟ್ ಮೈನಸ್ ಫೈವ್ ಮಾಡಿದಾಗ ನಿಮಗೆ ಆನ್ಸರ್ ತ್ರೀ ಸಿಗುತ್ತೆ ಆದರೆ ಇಲ್ಲಿ ಹಾಗಾಗಲಿಲ್ವಲ್ಲ ಯಾಕೆ ಅಂತಂದರೆ ಇಲ್ಲಿ ನಾಲ್ಕಕ್ಕಿಂತ ಕಡಿಮೆ ಇದೆ ನೋಡಿ ಇಲ್ಲಿ ಮೂರೇ ಇರೋದು ಸೊ ಮೂರಿದ್ದಾಗ ಮೂರನ್ನು ಕೊಟ್ಬಿಡೋದು ಈಸಿ ಇನ್ನೂ ಎಷ್ಟು ಬೇಕು ಇನ್ನು ಐದು ಬೇಕು ಐದನ್ನು ತೊಗೊಳೋದು ಕಷ್ಟ ಐದು ಜಾಸ್ತಿ ಸಂಖ್ಯೆ ಮೂರು ಕಡಿಮೆ ಸಂಖ್ಯೆ ಹೌದಲ್ವಾ ಸೊ ಕೊಟ್ಬಿಡೋದು ಸುಲಭ ಆಗುತ್ತೆ ನಾಲ್ಕು ಬಂದಾಗ ವಿದ್ಯಾರ್ಥಿಗಳೇ ಯಾವಾಗಲೂ ಇದು ಕೊಡೋದು ಇಲ್ಲ ತೊಗೊಳೋದು ಇಲ್ಲ ಎಲೆಕ್ಟ್ರಾನನ್ನು ಇದೇನು ಮಾಡುತ್ತೆ ಅಂದರೆ ಹಂಚ್ಕೊಳ್ಳುತ್ತೆ ಆಯ್ತಾ ಇದು ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡುತ್ತೆ ಹಂಚ್ಕೊಳ್ಳುತ್ತೆ ನೆಕ್ಸ್ಟು ಇದಕ್ಕೆ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಇದು ಎಂಟು ಮಾಡ್ಕೊಳ್ಳುತ್ತೆ ಪಕ್ಕದಲ್ಲಿರುವಂತಹ ಯಾವುದೇ ಅಣುಗೂ ಬೇಕಾದಷ್ಟು ಎಲೆಕ್ಟ್ರಾನ್ಗಳನ್ನು ಇದು ಕೊಡುತ್ತೆ ಇದೊಂದು ಮಾತ್ರ ಆ ಥರ ಸೊ ನೆಕ್ಸ್ಟ್ ಹೋಗೋಣ ಝೆಡ್ ಇಸ್ ಈಕ್ವಲ್ ಟು ಏಯ್ಟ್ ಆಕ್ಸಿಜನ್ ಆಕ್ಸಿಜನ್ ಬಂದಾಗ ಹೊರತ್ಯಂತ ಹೊರ ಕವಚದಲ್ಲಿ ನಿಮಗೆ ಎಷ್ಟು ಎಲೆಕ್ಟ್ರಾನ್ ಇದೆ ಆರು ಎಲೆಕ್ಟ್ರಾನ್ ಸಿಕ್ಕಿದೆ ಆರು ಎಲೆಕ್ಟ್ರಾನ್ ಅಂತಾದಾಗ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರು ಬರೀತೀರಾ ವೇಲೆನ್ಸಿ ಆರು ಬರೆದು ಬಿಡಬೇಡಿ ಏಯ್ಟ್ ಮೈನಸ್ ಸಿಕ್ಸ್ ಮಾಡಿ ಯಾಕಂದರೆ ನಾಲ್ಕಕ್ಕಿಂತ ಹೆಚ್ಚಾದಾಗ ನೀವು ಮೈನಸ್ ಮಾಡಬೇಕು ಎಂಟರಿಂದ ಸೊ ಆನ್ಸರ್ ಎರಡು ಏಯ್ಟ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಟೂ ವೇಲೆನ್ಸಿ ಈಸ್ ಟೂ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಹೋಗೋಣ ಝೆಡ್ ಇಸ್ ಈಕ್ವಲ್ ಟು ನೈನ್ ಫ್ಲೂರಿನ್ ಒಂದು ಎರಡು ಫಸ್ಟು ಆಮೇಲೆ ಏಳು ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಸೆವೆನ್ ಸೆವೆನ್ ಹಾಕಿದಾಗಲೂ ಅಷ್ಟೇ ನೋಡಿ ಫೋರಿಂದ ಜಾಸ್ತಿ ಇದೆ ಇದು ಸೊ ಫೋರಿಂದ ಜಾಸ್ತಿ ಇದ್ದಾಗ ಏನು ಮಾಡಿ ಏಯ್ಟಿಂದ ಮೈನಸ್ ಮಾಡಿ ಏಯ್ಟ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಒನ್ ಸೊ ವೇಲೆನ್ಸ್ ಈಸ್ ಒನ್ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಝೆಡ್ ಇಸ್ ಈಕ್ವಲ್ ಟು ಟೆನ್ ಟೆನ್ ನಿಯಾನ್ ಇಲ್ಲಿ ಎರಡು ಇಲ್ಲಿ ಎಂಟಾಯಿತು ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏಯ್ಟ್ ಕರೆಕ್ಟ್ ಅಲ್ಲ ಈಗ ವೇಲೆನ್ಸಿ ಏಯ್ಟಾ ಇಲ್ಲ ಹೇಗೇಳಿ ಫುಲ್ ಕಂಪ್ಲೀಟ್ಲಿ ಫಿಲ್ಡ್ ಅರ್ಥ ಆಗ್ತಿದಲ್ಲ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟ್ ಇದ್ದಾಗ ಏನಾಗುತ್ತೆ ವೇಲೆನ್ಸಿ ಝೀರೋ ಅಥವಾ ಏಯ್ಟ್ ಮೈನಸ್ ಏಯ್ಟ್ ಅಂತಲೂ ಅಂದ್ಕೋಬೋದು ನೀವು ಈಸಿ ಆಗುತ್ತೆ ನಿಮಗೆ ಝೀರೋ ಸೊ ಆನ್ಸರ್ ಇಸ್ ಝೀರೋ ನೆಕ್ಸ್ಟ್ ಮತ್ತೆ ಹೋಗೋಣ ಝೆಡ್ ಇಸ್ ಈಕ್ವಲ್ ಟು ಲೆವೆನ್ ಸೋಡಿಯಂ ಇಲ್ಲಿ ಫುಲ್ ಆಗಿ ಇಲ್ಲಿ ಇನ್ನೊಂದು ಕವಚಕ್ಕೆ ಬಂತು ಒನ್ ಇಲ್ಲಿ ಒಂದಿದೆ ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಒನ್ ವೇಲೆನ್ಸಿ ಒನ್ ನೆಕ್ಸ್ಟ್ ಝೆಡ್ ಇಸ್ ಈಕ್ವಲ್ ಟು ಟ್ವೆಲ್ ಮೆಗ್ನೀಷಿಯಂ ವೇಲೆನ್ಸ್ ಎಲೆಕ್ಟ್ರಾನ್ ಹೊರಗಡೆ ಇರೋದು ಲಾಸ್ಟಲ್ಲಿ ಇರೋದು ಎರಡು ಟೂ ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಟೂ ವೇಲೆನ್ಸಿ ಟೂ ನಾನು ಇನ್ನೊಂದು ಸತಿ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಒನ್ ಟೂ ತ್ರೀ ಬಂದರೆ ವಿದ್ಯಾರ್ಥಿಗಳೇ ಒನ್ ಟೂ ತ್ರೀ ಫಸ್ಟ್ ಬಂದರೆ ಅದನ್ನು ಅದನ್ನೇ ಬರೆದ್ಬಿಡಿ ಓಕೆ ವೇಲೆನ್ಸ್ ಎಲೆಕ್ಟ್ರಾನ್ ಒನ್ ಟೂ ತ್ರೀ ಬಂದರೆ ಒನ್ ಟೂ ತ್ರೀನೇ ವೇಲೆನ್ಸಿ ಚೇಂಜ್ ಆಗಲ್ಲ ಫೋರ್ ಬಂದರೂ ಫೋರೇನೆ ವೇಲೆನ್ಸ್ ಎಲೆಕ್ಟ್ರಾನ್ ಫೋರ್ ಬಂದರೂ ಫೋರೇನೆ ಆದರೆ ಫೈವ್ ಸಿಕ್ಸ್ ಸೆವೆನ್ ಬಂದಾಗ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಫೈವ್ ಸಿಕ್ಸ್ ಸೆವೆನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಂತು ಅಂತಾದಾಗ ಎಂಟರಿಂದ ಮೈನಸ್ ಮಾಡಿ ಅದನ್ನು ಏಯ್ಟ್ ಮೈನಸ್ ಫೈವ್ ಮಾಡಬೇಕು ಏಯ್ಟ್ ಮೈನಸ್ ಸಿಕ್ಸ್ ಮಾಡಬೇಕು ಏಯ್ಟ್ ಮೈನಸ್ ಸೆವೆನ್ ಮಾಡಬೇಕು ಏಯ್ಟೇ ಬಂದುಬಿಟ್ಟಿದ್ರೆ ಝೀರೋನೇ ಸೊ ಒಂದು ಪ್ರಾಬ್ಲಮೇ ಇಲ್ಲ ನಿಮಗೆ ಏಯ್ಟ್ ಎಲೆಕ್ಟ್ರಾನ್ಸ್ ಹೊರಗಡೆ ಇದೆ ಅಂತಂದರೆ ಝೀರೋ ವೇಲೆನ್ಸಿ ಅರ್ಥ ಆಯ್ತಲ್ವಾ ಯಾವಾಗಲೂ ಒನ್ ಟೂ ತ್ರೀ ಬಂದರೆ ಸೇಮ್ ಬರೀರಿ ಫೈವ್ ಸಿಕ್ಸ್ ಸೆವೆನ್ ಬಂದರೆ ಎಂಟರಿಂದ ಮೈನಸ್ ಮಾಡಿ
ಇದೊಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ ವೇಲೆನ್ಸಿಗೆ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲ್ ಅನ್ನೇ ಕೊಟ್ಬಿಟ್ಟಿದ್ದಾರೆ, ಅದನ್ನೇ ನಾನು ಸ್ವಲ್ಪ ವಿವರಿಸ್ತೀನಿ, ಇನ್ನೂ ಕ್ಲೀನ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಮೊದಲನೇದು ಹೈಡ್ರೋಜನ್, ನೀವು ನೋಡಿದ್ರಿ ಆಲ್ರೆಡಿ. ಅಟಾಮಿಕ್ ನಂಬರ್ 1 ನಂಬರ್ ಆಫ್ ಪ್ರೋಟಾನ್ 1, ನ್ಯೂಟ್ರಾನ್ ಇರಲ್ಲ ಅದರಲ್ಲಿ, ಎಲೆಕ್ಟ್ರಾನ್ 1. ಕೆ ಶೆಲ್ ಅಲ್ಲಿ ಒಂದೇ ಒಂದಿರುತ್ತೆ, ಸೊ ವೇಲೆನ್ಸಿ 1. ಹೀಲಿಯಂ ಬಂದಾಗ 2 2 2 2, ಕೆ ಅಲ್ಲಿ 2 ಆಯಿತು, ಸೊ ಕೆ ಫುಲ್ ಆಯಿತು, ಸೊ ವೇಲೆನ್ಸಿ 0. ಇಲ್ಲಿ ಮರ್ತು ಹೋಗಬಾರ್ದು, ತಪ್ಪು ಮಾಡ್ಕೊಳ್ಬಾರ್ದು. ಲಿಥಿಯಂ ಬಂದಾಗ 3 3, ನ್ಯೂಟ್ರಾನ್ 4 ಇರುತ್ತೆ, ಎಲೆಕ್ಟ್ರಾನ್ಸ್ 3. ಕೆ ಅಲ್ಲಿ 2 ಭರ್ತಿ ಆದ ತಕ್ಷಣ ನಾವು ಎಲ್ಲಿಗೆ ಹೋಗ್ತೀವಿ, ಎಲ್ಲಲ್ಲಿ 1 ಹಾಕ್ತೀವಿ, ಸೊ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ 1 ಇದೆ, ಸೊ ವೇಲೆನ್ಸಿ 1. ನಾನು ನಿಮ್ಗೆ ಹೇಳಿದೆ 1 2 3 ಬಂದರೆ ಸೇಮ್, ನೋಡಿ ಎರಡನೇದು 2 ಬಂದಿದೆ, 2 ಸೇಮ್. ಬೋರಾನ್ 3 ಬಂದಿದೆ, 3 ಸೇಮ್. ಕಾರ್ಬನ್ ಎಲ್ಲ 6 6 6 ಅದರದ್ದು. ಕಾರ್ಬನ್ ಸ್ವಲ್ಪ ಇಂಪಾರ್ಟೆಂಟ್ ನಿಮಗೆ ಎಲಿಮೆಂಟ್ ಅದು, ನೆಕ್ಸ್ಟ್ 10th ಅಲ್ಲಿ ನಿಮಗೆ ಇದು ಬರುತ್ತೆ. 2 and 4, ಇಲ್ಲಿ 4 ಬಂದಿದೆ, ಸೊ ವೇಲೆನ್ಸಿಸ್ 4. ನೈಟ್ರೋಜನ್ ಬಂದಾಗ 7, ಎಲ್ಲ 7. 2 ಬರೀತೀರಾ, ಇಲ್ಲಿ 5 ಬರೀತೀರಾ. ನಾನು ನಿಮ್ಗೆ ಹೇಳಿದೆ 4ಕ್ಕಿಂತ ಜಾಸ್ತಿ ಹೋಯಿತು ಅಂತ ಆದಾಗ ಏನು ಮಾಡಬೇಕು, 8 - 5 ಮಾಡಿ 3 ಆಯಿತು. ನೆಕ್ಸ್ಟ್ ಆಕ್ಸಿಜನ್, 8 - 6 ಮಾಡಿ 2 ಆಯಿತು. ಫ್ಲೂರಿನ್ 8 - 7 ಮಾಡಿ 1 ವೇಲೆನ್ಸಿ. ನಿಯಾನ್ ಬಂದಾಗ 8 - 8, ಅಥವಾ 8 ಕಂಪ್ಲೀಟ್ಲಿ ಫಿಲ್ ಆಗಿದೆ, ಸೊ ಆನ್ಸರ್ ಇಸ್ 0, ವೇಲೆನ್ಸಿ 0. ಸೋಡಿಯಂ ಬಂದಾಗ ಮತ್ತೆ ಇದು ಕಂಪ್ಲೀಟ್ ತುಂಬಿಡ್ತು, ನೆಕ್ಸ್ಟ್ ನಾವು ಎಂ ಶೆಲ್ಗೆ ಹೋಗ್ತೀವಿ, ಇಲ್ಲಿ 1 ಬರುತ್ತೆ, ಸೊ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ 1 ಇದೆ, ಸೊ ವೇಲೆನ್ಸಿ 1. ನೆಕ್ಸ್ಟ್ ಮೆಗ್ನೀಷಿಯಂ 2 ಇದೆ, ವೇಲೆನ್ಸಿ 2. ಅಲ್ಯೂಮಿನಿಯಂ 3 ಇದೆ, ವೇಲೆನ್ಸಿ 3. ಸಿಲಿಕಾನ್ ಬಂದಾಗ ಮತ್ತೆ 4 ಇದೆ, ಮತ್ತೆ 4, ವೇಲೆನ್ಸಿ 4. ಫಾಸ್ಫರಸ್ ಬಂದಾಗ 5 ಬಂತು, ಇಲ್ಲಿ ಅಲರ್ಟ್ ಆಗ್ಬೇಕು ಮತ್ತೆ ನಾವು, 8 - 5 ಮಾಡಿ 3 ಬರುತ್ತೆ. ಇಲ್ಲಿ 2 ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಮ್ಟೈಮ್ಸ್ ಇಟ್ ಮೇ ಬಿ 5 ವೇಲೆನ್ಸಿ, ಕೆಲವು ಸತಿ 5 ಆಗೋ ಚಾನ್ಸ್ ಇರುತ್ತೆ. ಏನಕ್ಕೆ ಅಂದರೆ ಸಮ್ಟೈಮ್ಸ್ ಈ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವುದಾದ್ರೂ ಆ ಕಡೆಯಿಂದ ಬಂದು ಎಲ್ಲ ಎಲೆಕ್ಟ್ರಾನ್ಸ್ಗಳನ್ನು ಎಳೆದುಕೊಳ್ಳುವಂತಹ ಶಕ್ತಿ ಇರೋದು ಬಂದರೆ ಇದನ್ನು ಅದು ತಗೊಳ್ಬಹುದು. ಹಾಗಾಗಿ ನಾವು 5 ಅಂತಲೂ ಹೇಳ್ಬೋದು, ಆದರೆ ಮ್ಯಾಕ್ಸಿಮಮ್ ಟೈಮ್ಸ್ ನಾವು 3ನ್ನೇ ಯೂಸ್ ಮಾಡೋದು. ಸಲ್ಫರಿಗೆ ಬಂದಾಗ 6 ಇದೆ, ಸೊ 8 - 6 2 ಬರುತ್ತೆ. ಕ್ಲೋರಿನ್ ಬಂದಾಗ 8 - 7 1 ವೇಲೆನ್ಸಿ. ಆರ್ಗಾನ್ ಮತ್ತೆ ಬಂತು 2 8 8, ಇಲ್ಲಿ ಕೊನೆಗೆ ನಿಮಗೆ 8 ಬಂತು ಅಂದ ತಕ್ಷಣ ನೆನ್ಪಿಟ್ಕೊಳ್ಳಿ 0. ಸೊ ಇಲ್ಲಿ 3ಕ್ಕೆ ನಾವು 0 ಇಟ್ಟಿದ್ವಿ, ಗೊತ್ತಾಗ್ತಿದೆ ಅಲ್ವಾ ನಿಮಗೆ. ಹಾಂ, ಇದನ್ನು 0 ಗ್ರೂಪ್ ಎಲಿಮೆಂಟ್ಸ್ ಅಂತ ಕೂಡ ಕರಿತೀವಿ, ಅದೆಲ್ಲ ನಾವು ಮುಂದಿನ ಬೇರೆ ವೀಡಿಯೋಗಳಲ್ಲಿ ನೋಡೋಣ. ಈಗ ವೇಲೆನ್ಸಿ ಬಗ್ಗೆ ಇದಿಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಒಂದ್ಸತಿ ನಿಮಗೆ ರಿಮೆಂಬ್ರೆನ್ಸ್ಗೆ ಹೇಳ್ತಾ ಇದ್ದೀನಿ, ಫಸ್ಟ್ 1 2 3 ಬಂದರೆ ಅದನ್ನೇ ಸೇಮ್ ಬರೆದು ಬಿಡಿ ಮಕ್ಕಳೇ, ಹೊರಗಡೆ ಅತ್ಯಂತ ಹೊರಕ್ಕೆ ಹೋಗ್ತದೆ, ಇಲ್ಲೂ ಇದೆ ನೋಡಿ. 1 2 3 ಬಂದರೆ ಸೇಮ್ ಬರ್ಕೊಳ್ಳಿ. 5 6 7 ಬಂದಾಗ 8ಇಂದ ಮೈನಸ್ ಮಾಡಿ, 4 ಬಂದರೂ ಸೇಮೇ ಬರ್ಕೊಳ್ಳಿ, 4ಗೂ ಏನು ವ್ಯತ್ಯಾಸ ಆಗಲ್ಲ. 5 6 7 ಬಂದಾಗ 8ಇಂದ ಮೈನಸ್ ಮಾಡ್ಕೊಂಡು ಆನ್ಸರ್ ಬರೀರಿ. ಓಕೆ, ಇಲ್ಲಿ ನೋಡಿ 5 6 7 ಬಂದಾಗ 8ಇಂದ ಮೈನಸ್ ಮಾಡ್ಕೊಂಡು ಬರ್ಕೋಬೇಕು. 8 ಬಂದಾಗ 0 ಅಂತಲೇ ಬರೀತೀರಾ. ಹೀಲಿಯಂ ಮಾತ್ರ 2 ಇದ್ರೂ ಕೂಡ ಅದು 0, ಯಾಕಂದರೆ ಕೇಶಲ್ಲಲ್ಲಿ ಮ್ಯಾಕ್ಸಿಮಮ್ ಹಾಕೋಕ್ಕಾಗದೆ 2. ಸೊ ಈ ರೀತಿಯಾಗಿ ನಾವು ವೇಲೆನ್ಸಿಯನ್ನು ಕಂಡುಹಿಡಿಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ವೇಲೆನ್ಸಿಯನ್ನು ಹೇಗೆ ಕಂಡುಹಿಡಿಯೋದು ಅಂತ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ಇದನ್ನೆಲ್ಲ ನೀವು ಉಪಯೋಗಿಸ್ಕೊಂಡು ನಿಮ್ಮ ಒಂದು ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು.